ಕುಂಬಾರ ಮಹಿಳೆಯರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಸ್ವಾಮಿ ರೇಮಠ್. ಹಿಂದಿನ ಸಂಚಿಕೆಯಲ್ಲಿ ರಕ್ಕಸರನ್ನು ನಿರ್ನಾಮ ಮಾಡಿ ಭೂಮಿಯಲ್ಲಿ ಶಾಂತಿ ನೆಲೆಸುವಂತೆ ಮಾಡುವ ಉದ್ದೇಶದಿಂದ ಗೊರವನು ಪರಮೇಶ್ವರನ ರೂಪದಲ್ಲಿ ಭೂಮಿಗೆ ಬಂದಿದ್ದಾನೆ ಎಂದು ಮೈಲಾರಿ ಭಕ್ತರು ನಂಬಿದ್ದಾರೆ. ಪೂಜೆ ಮತ್ತು ಪವಾಡಗಳಿಗೆ ಪ್ರಿಯವಾದ ಮೈಲಾರಲಿಂಗೇಶ್ವರ ಸ್ವಾಮಿಯು ಸರಪಳಿಯ ಪವಾಡ, ಶೂಲದ ಪವಾಡ ಸೇರಿದಂತೆ ಗೋವದ ಪವಾಡ, ಅಲಗು ಪವಾಡ, ಶಿರಸಿ ಪವಾಡ ಎಂಬ 5 ಪವಾಡಗಳನ್ನು ಮಾಡಿ ಗಂಗಿ ಮಾಳಮ್ಮನ ಪ್ರತಿರೂಪವಾದ ಪಾರ್ವತೀದೇವಿಯನ್ನು ಮೈಲಾರಲಿಂಗೇಶ್ವರ ಮದುವೆಯಾಗುತ್ತಾನೆ. ಮೈಲಾರಲಿಂಗನ ಭಕ್ತರು ಅನೇಕ ಬಗೆಯ ಪವಾಡಗಳನ್ನು ಮಾಡುತ್ತಾರೆ. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಇವುಗಳು ಪ್ರಮುಖ ರೋಮಾಂಚನಕಾರಿಯಾಗಿರುತ್ತವೆ. ಮೈಲಾರಲಿಂಗನ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಕೈಗೂಡಿದರೆ ಪವಾಡಗಳನ್ನು ಮಾಡುವುದಾಗಿ ಮೈಲಾರಲಿಂಗೇಶ್ವರನಲ್ಲಿ ಬೇಡಿಕೊಂಡಿರುತ್ತಾರೆ. ಇನ್ನೊಂದು ವಿಚಾರ ಗೊತ್ತಿರಲಿಕ್ಕಿಲ್ಲ, ಈ ಮೈಲಾರ ಲಿಂಗೇಶ್ವರ ಸ್ವಾಮಿಯ ವಿಶೇಷತೆ ಏನಪ್ಪಾ ಅಂದ್ರೆ ಉಗ್ಗಳಿಸುವುದು ಅಂತಾರೆ. ಅದನ್ನ ಒಂದು ಕ್ರಾಂತಿಕ ರೂಪದಲ್ಲಿ ಈ ಸ್ವಾಮಿಯ ಬಗ್ಗೆ ಉದ್ಘೋಷಿಸುವುದು ಅಂದ್ರೆ ಈ ಸ್ವಾಮಿಗೆ ಪ್ರತಿ ದಿನವೂ ಅಂದ್ರೆ 7 ದಿನದಲ್ಲಿ ಪ್ರತಿ ದಿನವೂ ಒಂದಲ್ಲ ಒಂದು ರೀತಿಯ ಪೂಜೆಗಳು ನಡೆಯುತ್ತೆ. ಆ ಪೂಜೆ ವಿಚಾರಗಳು ಆಮೇಲೆ ಆ ಉದ್ಘೋಷಣೆ ಅಂದ್ರೇನು, ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಅಕ್ಕಂಡಿ ಗ್ರಾಮದ ಶ್ರೀ ಮೈಲಾರ ಲಿಂಗೇಶ್ವರ ಕಾರ್ಣಿಕೋತ್ಸವದ ರೂವಾರಿಗಳಾಗಿರ್ತಕ್ಕಂತ ಶ್ರೀಯುತ ಶ್ರೀ ಅವಳದ ಚನ್ನನಗೌಡರು ಆ ಒಂದು ಏನು ಉಗ್ಗಳಿಕೆ ಅಂತ ಏನ್ ಹೇಳ್ತಾರೆ ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅದು ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಪವಾಡ ಪ್ರಿಯ ಅನ್ನಿಸಿಕೊಂಡಿರುವ ಮೈಲಾರ ಲಿಂಗೇಶ್ವರಿನಿಂದ ಬಳಿತನ್ನ ಕಂಡಿರುವ ಭಕ್ತರು ಏನು ಹೇಳುತ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಧರ್ಮದ ರಕ್ಷಕ, ಶಿಷ್ಟರ ಪರಿಪಾಲಕ, ದುಷ್ಟರ ನಿವಾರಕನಾದ ಮೈಲಾರಿ ತನ್ನನ್ನು ನಂಬಿ ಬಂದ ಭಕ್ತರಿಗೆ ತನ್ನ ಕೃಪಾ ಕಟಾಕ್ಷ ನೀಡಿ ಅವರ ಜೀವನವನ್ನು ಪಾವನ ಮಾಡಿದ್ದಾನೆ. ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯಿಂದ ಬಳಿತನ್ನು ಕಂಡುಕೊಂಡಿರುವ ಭಕ್ತರು ಹೇಳುವುದು ಹೀಗೆ. ಗ್ರಾಮದಲ್ಲಿ ಶ್ರೀ ಮೈಲಾರ ಲಿಂಗ ನೆಲೆಸಿ ಸುಮಾರು ಇಲ್ಲಿಗೆ 56 ವರ್ಷಗಳು ನೆಲೆಸಿ 57ನೇ ವರ್ಷದ ಕಾಣಿಕವನ್ನು 2020-21 ಸಾಲಿಗೆ ಪ್ರಾರಂಭವಾಗಿತ್ತು. ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯು ಸಕಲ ಸದ್ಭಕ್ತರಿಗೂ ಕೂಡ ಯಾವತ್ತೂ ಒಳ್ಳೆಯದು ಮಾಡ್ತಾನೆ. ಆಮೇಲೆ ಪ್ರತಿ ವರ್ಷವೂ ಕೂಡ ನಮ್ಮೂರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಜಾತ್ರೆ ನಡೀತದೆ. ಮೈಲಾರ ಲಿಂಗೇಶ್ವರನು ಪುರಾತನ ಕಾಲದಿಂದಲೂ ಒಂದು ಸದೃಢವಾದ ಕಥೆ ಇದೆ, ಇದಕ್ಕೆ ಇತಿಹಾಸನೇ ಇದೆ. ಮೈಲಾರ ಲಿಂಗೇಶ್ವರನು ಮೂಲತಃ ದೇವರ ಗುಡ್ಡ ಮತ್ತು ಮೈಲಾರದಲ್ಲಿ ತನ್ನ ನಿಜ ಸ್ವರೂಪವನ್ನು ತೋರಿಸಿದ್ದಾನೆ. ಅಲ್ಲಿ ಅನೇಕ ರಾಕ್ಷಸರ ಸಂಹಾರವನ್ನು ಮಾಡಿದ್ದಾನೆ. 2022 ನಿರ್ಮಲ ಮನಸ್ಸಿನಿಂದ ಪೂಜಿಸಿ ಭಜಿಸುವ ಪ್ರತಿ ಭಕ್ತರ ಮನದಲ್ಲಿ ಮಾಲತೇಶ ನೆಲೆಸಿರುತ್ತಾನೆ. ಆತನ ಭಂಡಾರದ ಶಕ್ತಿ ಬದುಕನ್ನು ಬಂಗಾರವಾಗಿಸುತ್ತದೆ ಎಂದು ಭಕ್ತರು ನಂಬಿದ್ದಾರೆ. ಬನ್ನಿ ಹಾಗಾದರೆ ಶ್ರೀ ಮೈಲಾರ ಲಿಂಗನಿಗೆ ಪಂಚಾಮೃತಾಭಿಷೇಕ ಹಾಗೂ ವಿಶೇಷ ಪೂಜೆಯನ್ನು ಮಾಡುವ ಸ್ವಾಮಿಗಳು 7 ಕೋಟಿ ಬಗ್ಗೆ ಏನು ಹೇಳುತ್ತಾರೆ ಕೇಳೋಣ. ಧನ್ಯವಾದಗಳು. ಶ್ರೀ ಅಕ್ಕಂಡಿ ಗ್ರಾಮ
ಶ್ರೀ ಮಲಿಂಗೇಶ್ವರ ಸುತ್ತಮುತ್ತಲಿನ ಬಹಳ ಜನಪ್ರಿಯವಾದಂಥ ದೇವಸ್ಥಾನ. ಇದು 50 ವರ್ಷಗಳ ಮೇಲಿನಿಂದ ಜಾತ್ರೆಯನ್ನು ನಡೆಸಿಕೊಂಡು ಭಕ್ತಾದಿಗಳು ಬಂದಿದ್ದಾರೆ. ಇಲ್ಲಿ ಪ್ರತಿ ಅಮಾವಾಸ್ಯ ಹುಣ್ಣಿಮ ದಿವಸ ವಿಶೇಷವಾಗಿ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಬಿಲ್ವಾರ್ಚನೆ, ಕೆಲವು ಇತ್ಯಾದಿಗಳ ಪೂಜೆಗಳ ಕೈಕಾರ್ಯಗಳನ್ನು ನಮ್ಮ ಕಂಡೆ ಗ್ರಾಮದಲ್ಲಿ ಭಕ್ತಾದಿಗಳು ಯಥೇಷ್ಟವಾಗಿ ಮಾಡುತ್ತಾರೆ. ಹಾಗೂ ಇಲ್ಲಿ 90% ಜನ ಶ್ರೀ ಮಲಿಂಗೇಶ್ವರ ಭಕ್ತಾದಿಗಳು ಇರುವುದರಿಂದ ಇಲ್ಲಿ ವಿಶೇಷವಾಗಿ ಮಲಿಂಗೇಶ್ವರ ದೇವಸ್ಥಾನ ಅಂದರೆ ಮೈಲಾರಕ್ಕೇ ಪಾದಯಾತ್ರೆ ನಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ಭಾಗದಲ್ಲಿ ಅವಾಗ ನಾವು ಸಂದರ್ಭ ನೋಡೋಕಂದ್ರೆ ಒಂದು ಕನಿಷ್ಠ ಪಕ್ಷ 100 ರಿಂದ 150 ಬಂಡಿಗಳು ಹೋಗ್ತಾ ಇದ್ವಿ. ಈಗ ಅದೇ ರೀತಿ ಟ್ರ್ಯಾಕ್ಟರ್ಗಳು ಹೊಂಟಿದ್ವಿ. ಹೈಯೆಸ್ಟ್ ಇಲ್ಲಿ ಮಲಿಂಗೇಶ್ವರ ಇರೋದು ಹಳ್ಳಿ ಭಾಗದಾಗ ಅಂದರೆ ನಮ್ಮ ಹಕ್ಕಂಟೆ ಗ್ರಾಮನ ಹೆಚ್ಚಿಗೆ ಅಂತ ನಾವು ಅನ್ಕೊಂಡಿದ್ದೇವೆ. ಬಟ್ ಇಲ್ಲಿ ವಿಶೇಷವಾಗಿ ಇಲ್ಲಿ ಸ್ಥಾಪನೆ ಆಗಿರೋದೇ ಮಲಿಂಗೇಶ್ವರ ಇದೆ, ಆ ಜನ ಇರೋದೇ ಮಲಿಂಗೇಶ್ವರ. ಇದು ಭಾಳ ವಿಶೇಷವಾಗಿದೆ, ಎಲ್ಲ ಊರುಗಳಲ್ಲೇ ಇದೆ, ಬಟ್ ಹಕ್ಕಂಡಿ ಗ್ರಾಮ ಮಾತ್ರ ಹಡಗಲಿ ತಾಲೂಕಿನಲ್ಲಿ ವಿಶೇಷವಾಗಿ ಮೈಲಾರಲಿಂಗೇಶ್ವರ ಅಂದ್ರೆ ಮೈಲಾರ ಬಿಟ್ಟರೆ ನೆಕ್ಸ್ಟ್ ಹಕ್ಕಂಡಿ. ಮೈಲಾರಲಿಂಗೇಶ್ವರ ಸ್ವಾಮಿಯಿಂದ ಒಳಿತನ್ನು ಕಂಡುಕೊಂಡಿರುವ ಭಕ್ತರು ತಮ್ಮ ತಮ್ಮ ಶಕ್ತಾನುಸಾರ ಸ್ವಾಮಿಗೆ ದೇಣಿಗೆಯನ್ನು ನೀಡುವ ಪದ್ಧತಿ ಅಕ್ಕಂಡಿ ಗ್ರಾಮದಲ್ಲಿ ನಡೆದುಕೊಂಡು ಬಂದಿದೆ. ಅಲ್ಲದೆ ಸ್ವಾಮಿಗೆ ಚಾಮರ ಸೇವೆ, ದೀರ್ಘದಂಡ ನಮಸ್ಕಾರ ಸೇವೆ ಸೇರಿದಂತೆ ಪ್ರಸಾದ ವಿನಿಯೋಗವು ಸಹ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ನಡೆಯುತ್ತದೆ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಮೈಲಾರ ಕ್ಷೇತ್ರದ ಜೊತೆಗೆ ಅಕ್ಕಂಡಿ ಗ್ರಾಮದಲ್ಲಿಯೂ ನೆಲೆಸಿದ್ದಾನೆ. ಮೈಲಾರದಲ್ಲಿ ನೆಲೆಸಿರುವ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರೆಯು ಪ್ರತಿ ವರ್ಷವೂ ಭರತ ಹುಣ್ಣಿಮೆಯ ನಂತರ ನಡೆಯುತ್ತದೆ. ಅದೇ ರೀತಿಯಾಗಿ ಅಕ್ಕಂಡಿ ಗ್ರಾಮದಲ್ಲಿ ನೆಲೆಸಿರುವ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಮತ್ತು ಕಾರಣಿಕ ಪ್ರತಿ ವರ್ಷವೂ ವಸ್ತಿಲ ಹುಣ್ಣಿಮೆಯ ದಿನ ಬಹು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಶ್ರೀ ಮೈಲಾರಲಿಂಗೇಶ್ವರ